ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಡಿಫ್ರೆಂಟ್ ಡಿಸೈನ್ ತೋರಿಸಿದ್ದೀನಿ, ಸ್ಪೆಷಲ್ ಡಿಸೈನ್ ಅಂತಲೇ ಹೇಳ್ಬೋದು. ಎಲ್ಲರೂ ಮನೇಲಿ ಹಾಕೋಬೋದು, ನಾರ್ಮಲ್ ಸೂಜಿ ದಾರದಿಂದನೇ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಇದು ಕಲರ್ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್, ಕಲರ್ ಕಾಂಬಿನೇಷನ್ ಯಾವುದೇ ಇರಲಿ, ಇದು ಬೀಡ್ಸ್ ಡಿಸೈನು, ಬೀಡ್ಸ್ ಬಾರ್ಡರು. ಸೊ ಇದು ತುಂಬ ಸ್ಮಾಲ್ ನೀಡಲ್ ತೊಗೊಂಡಿದ್ದೀನಿ, ಆರಿ ವರ್ಕ್ಗೆಲ್ಲ ಯೂಸ್ ಮಾಡ್ತೀವಿ ಅಲ್ಲ, ತುಂಬ ಚಿಕ್ಕ ಸೈಜು, ಸ್ಮಾಲ್ ಸೈಜ್ ನೀಡಲ್ ತೊಗೋಬೇಕು ಎಮ್ಮಿಂಗ್ ನೀಡಲ್ಲು. ಅದು ನಾರ್ಮಲ್ ಕಾಟನ್ ಥ್ರೆಡ್ಡೇ ಹಾಕ್ಕೊಡ್ತೀನಿ ಎರಡು ಎಳೆ. ಇದಕ್ಕೆ ಬೀಡ್ಸ್ ನೋಡಿ, ಈ ಥರ ಬೀಡ್ಸ್ ಬೇಕು, ರೌಂಡ್ ಬೀಡ್ಸ್, ಗೋಲ್ಡಂದು, ಮತ್ತು ಗ್ಲಾಸ್ ಬೀಡ್ಸ್ ಬರುತ್ತೆ ನೋಡಿ ಫ್ರೆಂಡ್ಸ್, ಇದು ಗ್ಲಾಸ್ ಬೀಡ್ಸೇ ಹೈಲೈಟ್ ಡಿಸೈನ್ಗೆ. ಸೊ ಇದು ಗ್ಲಾಸ್ ಬೀಡ್ಸು. ಬಾರ್ಡರ್ ನೋಡಿ, ಇದು ಸ್ವಲ್ಪ ಡಲ್ ಶೇಡ್ ಇದೆ, ಡಲ್ ಬೀಡ್ಸ್ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತಾ ಇತ್ತು ಅನಿಸುತ್ತೆ, ನಾನು ಬ್ರೈಟ್ ಗೋಲ್ಡೇ ತೊಗೊಂಡಿದ್ದೀನಿ, ಬಟ್ ಓಕೆ, ಚೆನ್ನಾಗೇ ಕಾಣಿಸ್ತಾ ಇತ್ತು. ಸೊ ಇದು ನೋಡಿ, ನೀಡಲ್ನ ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ, ಕಾಟನ್ ಥ್ರೆಡ್ ಎರಡೆಳೆ ಹಾಕ್ಕೊಂಡು ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಸೊ ನಾರ್ಮಲಾಗೆ ಹಿಂದೆಗಡೆ ಎಮ್ಮಿಂಗಿಂದ ನಾಟ್ ಇಟ್ಬಿಟ್ಟು ಒಂದು ನಾಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ. ಸೊ ಟೈಟಾಗೆ 1 or 2 times ನಾಟ್ ಮಾಡ್ಕೊಂಬಿಡಿ, ಬೇಕಂದರೆ 4 ಎಳೆನೂ ತೊಗೋಬೋದು ಫ್ರೆಂಡ್ಸ್, ನಾಟ್ ನೆಸಸರಿ, 2 ಎಳೆ ಆದರೆ ಸಾಕಾಗುತ್ತೆ. ಕಾಟನ್ ಥ್ರೆಡ್ ಸ್ಟಫ್ ಸ್ವಲ್ಪ ಸ್ಟಿಫ್ ಆಗಿರೋವಂಥದ್ದು. ಸ್ಟಾರ್ಟಿಂಗ್ ನೋಡಿ, ಒಂದು ಗೋಲ್ಡನ್ ಬೀಡ್ನ ತೊಗೋತಾ ಇದ್ದೀನಿ, ಒಂದೇ ಒಂದು ಗೋಲ್ಡನ್ ಬೀಡ್ನ ಈ ರೀತಿ ಪಾಸ್ ಮಾಡಿಕೊಂಡು ನೀಡಲ್ಲಿಂದ ಸ್ಟಾರ್ಟಿಂಗು ಒಂದೇ ಬೀಡನ್ನ ಈ ಥರ ಪಾಸ್ ಮಾಡ್ಕೊಂಡು ನೋಡಿ, ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಥರ ಇಟ್ಕೊಳ್ತೀನಿ ಜಸ್ಟ್ ನಾವು. ಮತ್ತು ಸ್ವಲ್ಪ ಬಟ್ಟೆ ತೊಗೊಂಡು ಬೀಡನ್ನ ಮೇಲೆ, ಕೆಳಗಡೆಯಿಂದ ಮೇಲೆಗೆ, ಕೆಳಗಡೆಯಿಂದ ಮೇಲೆಗೆ, ಲೆಫ್ಟ್ ಟು ರೈಟ್ ಸೈಡ್ ನಾನು ನೀಡಲ್ನ ಪಾಸ್ ಮಾಡ್ಕೊಳ್ತೀನಿ. ಬೀಡನ್ನ ಲೆಫ್ಟ್ ಟು ರೈಟ್ ಸೈಡ್ನ ನೀಡಲ್ನ ಪಾಸ್ ಮಾಡಿಕೊಂಡು ಈ ರೀತಿ ಟೈಟಾಗೆ ಎಳ್ಕೋಬೇಕು, ಅದು ಲಾಕ್ ಆಗುತ್ತೆ, ನಮಗೆ ಸೆಕ್ಯೂರ್ ಆಗುತ್ತೆ, ಸ್ಟ್ರೈಟಾಗಿ ನಿಂತ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಬೀಡ್ಸ್ನ ಹತ್ತಿರ ಇಟ್ಕೊಳ್ಳಿ ಫ್ರೆಂಡ್ಸ್, ಹತ್ತಿರ ಇಟ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಮತ್ತು ಫಸ್ಟ್ ಬೀಡ್ ಆಯ್ತಲ್ವ, ನೆಕ್ಸ್ಟ್ ನೀಡಲ್ಗೆ ಒಂದು ಗೋಲ್ಡನ್ ಬೀಡ್ ಫಸ್ಟ್ ಹಾಕ್ಕೋಬೇಕು, ಆಮೇಲೆ ಒಂದು ಗ್ಲಾಸ್ ಬೀಡ್. ಒಂದು ಬೀಡು ಸೀರೆಗೆ ಅಟ್ಯಾಚ್ ಆದ ತಕ್ಷಣ ನೆಕ್ಸ್ಟು ಒಂದು ಗೋಲ್ಡನ್ ಬೀಡು, ಒಂದು ಗ್ಲಾಸ್ ಬೀಡನ್ನ ನೀಡಲ್ಗೆ ಹಾಕೋತೀನಿ ಈ ಥರ ನೋಡಿ. ಈ ಥರ ಹಾಕ್ಕೊಳ್ತೀನಿ, ಈ ಥರ ಕ್ರಾಸಾಗಿ ಇಟ್ಕೊಳ್ತೀನಿ, ಅಂದರೆ ಬೆಂಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಕ್ಲಾತ್ ತೊಗೋಬೇಕು, ಕ್ಲಾತ್ ತೊಗೊಂಡು ಫಸ್ಟು ಗ್ಲಾಸ್ ಬೀಡ್ ಹಾಕ್ಕೊಳ್ಳೋಣ, ಗ್ಲಾಸ್ ಬೀಡು, ಆಮೇಲೆ ಗೋಲ್ಡನ್ ಬೀಡ್ಗೆ ನೀಡಲ್ನ ಪಾಸ್ ಮಾಡ್ಕೋಬೇಕು, ಕೆಳಗಡೆಯಿಂದ ಮೇಲ್ಗೆ ಇಲ್ಲ ಲೆಫ್ಟಿಂದ ರೈಟ್ಗೆ. ಆ ಥರ ಫಸ್ಟ್ ಗ್ಲಾಸ್ ಬೀಡ್ ಒಳಗಡೆ ನೀಡಲ್ಲಿ ಹೋಗಬೇಕು, ಸ್ವಲ್ಪ ಕ್ಲಾತ್ ಎತ್ಕೊಂಡು ಬಟ್ಟೆ ತೊಗೊಂಡು ಗ್ಲಾಸ್ ಬೀಡ್ ಒಳಗಡೆ ನೀಡಲ್ಲಿ ಹೋಗಿ ಗೋಲ್ಡನ್ ಬೀಡ್ಗೂ ನೀಡಲ್ಲಿ ಹೋಗಿ ಟೈಟ್ ಮಾಡಬೇಕು. ಈ ಥರ ನಮಗೆ ಸ್ಟ್ರೈಟಾಗೆ ಸ್ಟಿಫಾಗೆ ಕುತ್ಕೋಬೇಕು ಫ್ರೆಂಡ್ಸ್. ಇವಾಗ ಫಸ್ಟ್ ಗೋಲ್ಡನ್ ಬೀಡು, ಪ್ರತಿ ಸತಿನೂ ಅಷ್ಟೇ ಫಸ್ಟ್ ಗೋಲ್ಡನ್ ಬೀಡ್ ಬರುತ್ತೆ, ನೆಕ್ಸ್ಟು ಗ್ಲಾಸ್ ಬೀಡು. 2 ಗ್ಲಾಸ್ ಬೀಡ್ ತೊಗೋತಾ ಇದ್ದೀನಿ, ಆವಾಗಲೇ 1 ಗ್ಲಾಸ್ ಬೀಡ್ ತೊಗೊಂಡೆ ಅಲ್ವಾ, ಇವಾಗ 2 ಗ್ಲಾಸ್ ಬೀಡು. ಸೊ ಇದು ಅದೇ ರೀತಿ ಈ ಥರ ಪಾಸ್ ಮಾಡಿಕೊಂಡು ಬೀಡ್ಸ್ ಹತ್ರ ನಾನು ಈ ಥರ ಬೆಂಡ್ ಮಾಡ್ಕೊಳ್ತೀನಿ, ಅಂದರೆ ನೀಡೆಲ್ಲ ಪಾಸ್ ಮಾಡೋಕ್ಕೆ ಈಸಿ ಆಗಬೇಕಲ್ವ. ಸ್ವಲ್ಪ ಕ್ಲಾತ್ ತೊಗೋಬೇಕು, ಫಸ್ಟ್ 2 ಗ್ಲಾಸ್ ಬೀಡ್ ಒಳನ್ನ ಸೇರ್ಸೋಣ, ಮತ್ತು ಗೋಲ್ಡನ್ ಬೀಡ್ನು ಅದೇ ನೀಡಲ್ಗೆ ಈ ಥರ ಪಾಸ್ ಮಾಡ್ಕೊಳ್ಳೋಣ ಕೆಳಗಡೆಯಿಂದ ಮೇಲೆಗೆ. 2 ಗ್ಲಾಸ್ ಬೀಡ್ ಫಸ್ಟು, ಆಮೇಲೆ ಗೋಲ್ಡನ್ ಬೀಡ್ ಲಾಸ್ಟು, ಈ ರೀತಿ ಟೈಟ್ ಮಾಡ್ಕೊಳ್ತೀವಿ. ಇವಾಗ ಫ್ರೆಂಡ್ಸ್, ಮತ್ತೆ ಗೋಲ್ಡನ್ ಬೀಡ್ 1, 3 ಗ್ಲಾಸ್ ಬೀಡು, 1 ಗೋಲ್ಡನ್ ಬೀಡ್ ತೊಗೋಬೇಕು, 3 ಗ್ಲಾಸ್ ಬೀಡ್ ತೊಗೋಬೇಕು. ಒಂದಾಯಿತು ಗ್ಲಾಸ್ ಬೀಡು, 2 ಆಯಿತು, ಇವಾಗ 1 ಗೋಲ್ಡನ್ ಬೀಡು, 3 ಗ್ಲಾಸ್ ಬೀಡ್ಸ್. ಈ ರೀತಿ ಮತ್ತೆ ಪಾಸ್ ಮಾಡೋಣ, ಈ ಥರ ಸ್ವಲ್ಪ ಬೆಂಡಾಗಿ ಇಟ್ಕೊಳ್ಳೋಣ, ಅಂದರೆ ನೀಡಲ್ಲಿ ಪಾಸ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನಾನು ಯಾಕೆ ಈ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಗೋಲ್ಡನ್ ಕಲರ್ ಅಂದರೆ ಫ್ರೆಂಡ್ಸ್, ಆ ಬೀಡ್ ಅದೇ ಕಲರ್ ಇದೆಲ್ಲ ಲಾಸ್ಟ್ ಕಲರು, ಸೊ ಲಾಸ್ಟ್ ಬೀಡ್ ಕಲರು, ಅದಕ್ಕೋಸ್ಕರ ಗೋಲ್ಡನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಬೇಕಂದರೆ ನೀವು ಚೇಂಜ್ ಮಾಡ್ಕೋಬೋದು, ಅದು ಹೈಲೈಟಾಗಿ ಕಾಣಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಗೋಲ್ಡನ್ ಕಲರ್ ಥ್ರೆಡ್ ತೊಗೊಳ್ಳಿ, ಈಸಿ ಆಗುತ್ತೆ. ಈ ರೀತಿ ಪಾಸ್ ಮಾಡಿಕೊಂಡು ಈ ಥರ ಆಗುತ್ತೆ ಫ್ರೆಂಡ್ಸ್. ಫಸ್ಟ್ ಗೋಲ್ಡನ್ ಬೀಡು, ಮತ್ತು 1 ಗ್ಲಾಸ್ ಬೀಡು ಗೋಲ್ಡನ್ ಬೀಡು, ಮತ್ತು 2 ಗ್ಲಾಸ್ ಬೀಡ್ಸು 1 ಗೋಲ್ಡನ್ ಬೀಡು, ಮತ್ತು 3 ಗ್ಲಾಸ್ ಬೀಡ್ಸು 1 ಗೋಲ್ಡನ್ ಬೀಡು. ಹೀಗೆ ನೀವು ಶಾರ್ಟ್ ಮಾಡ್ಕೊಂಡು ಹೋಗ್ಬೋದು, ಇಷ್ಟೇ ಸಾಕಂತ. ನಾನು ಇನ್ನೊಂದು ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ, ಅಂದರೆ 1 ಗೋಲ್ಡನ್ ಬೀಡು 4 ಗ್ಲಾಸ್ ಬೀಡು. ನಮಗೆ ಸ್ವಲ್ಪ ವಿ ಶೇಪ್, ಟ್ರಯಾಂಗಲ್ ಶೇಪು, ಸ್ವಲ್ಪ ಪಾಯಿಂಟ್ ಈ ಥರ ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಇವಾಗ 4 ಗ್ಲಾಸ್ ಬೀಡ್ಸು 1 ಗೋಲ್ಡನ್ ಬೀಡ್ಸು, ಅದನ್ನು ಆ ಥರ ಸ್ಲ್ಯಾಂಟಾಗಿ ನೀವು ತಂಬಲ್ಲಿ ಬ್ಯಾಲೆನ್ಸ್ ಮಾಡಿಟ್ಕೊಂಡು ಈ ಥರ ನೀಡಲ್ಗೆ ಎಲ್ಲ ಬೀಡ್ಸ್ನ ಪಾಸ್ ಮಾಡ್ಕೊಳ್ಳಿ. ಸೊ ಈಸಿಯಾಗೆ ನಾವು ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ಈ ಥರ ಸೆಕ್ಯೂರ್ ಮಾಡೋದು ಫ್ರೆಂಡ್ಸ್, ಬೀಡ್ಸ್ನ ಹಾಕೋದು, ಸೆಕ್ಯೂರ್ ಮಾಡೋದು. ಇವಾಗ ಹಾಫ್ ಟ್ರಯಾಂಗಲ್ ಆಯಿತು ನಮಗೆ. ಮತ್ತು ಇವಾಗ ಒಂದೊಂದೇ ಲೆಸ್ ಮಾಡ್ಕೊಂಬರ್ಬೇಕು ನಮ್ಗೆ. ಇವಾಗ 4 ಗ್ಲಾಸ್ ಬೀಡ್ಸು 1 ರೌಂಡ್ ಬೀಡ್ ಹಾಕಿದ್ದೀನಿ ಅಲ್ವಾ, ಇವಾಗ ಕೂಡ 1 ಫಸ್ಟು ಗೋಲ್ಡನ್ ಬೀಡ್ ತೊಗೋತೀನಿ,
ಮತ್ತು 3 ಗ್ಲಾಸ್ ಬಿಡ್ಸ್ ತೊಗೋತೀನಿ. ಆವಾಗಲೇ 4 ಆಯ್ತಲ್ವ ಫ್ರೆಂಡ್ಸ್, ಇವಾಗ 3 ತೊಗೊಂಡಿದ್ದೀನಿ. ಮತ್ತು ನಾವು ಇಳ್ಕೊಂಡು ಬರಬೇಕು ಅಂದರೆ ಸ್ಲ್ಯಾಂಟಾಗೆ ಲೋ ಮಾಡ್ಕೊಂಡು ಒಂದೊಂದೇ ಬೀಡನ್ನ ಲೆಸ್ ಮಾಡ್ಕೊಂಬರೋಣ. ಇವಾಗ 3 ಗ್ಲಾಸ್ ಬೀಡ್ಸ್, 1 ಗೋಲ್ಡನ್ ಬೀಡು. ಇವಾಗ 2 ಗ್ಲಾಸ್ ಬೀಡ್ಸು, 1 ಗೋಲ್ಡನ್ ಬೀಡ್. ಈ ರೀತಿ ತೊಗೋತೀನಿ. ಫಸ್ಟ್ ಯಾವಾಗಲೂ ನೀಡಲ್ಗೆ ಗೋಲ್ಡನ್ ಬೀಡೇ ತೊಗೋಬೇಕು. ಅಂದರೆ ಲಾಸ್ಟಲ್ಲಿ ಎಡ್ಜಲ್ಲಿ ಯಾವ ಬೀಡ್ ಇರುತ್ತೆ, ಇದು ಗೋಲ್ಡನ್ ಬೀಡ್ ಅಂತಲ್ಲ, ಪರ್ಲ್ ಕೂಡ ತೊಗೋಬೋದು ಫ್ರೆಂಡ್ಸ್, ಡಲ್ ಬೀಡ್ ಕೂಡ ನೀವು ತೊಗೋಬೋದು. ಸಾರಿಗೆ ಯಾವುದು ಮ್ಯಾಚ್ ಆಗುತ್ತೆ, ಸಿಲ್ವರ್ ಬೀಡ್ ಕೂಡ ನೀವು ತೊಗೋಬೋದು. ಗ್ಲಾಸ್ ಬೀಡ್ಸಲ್ಲೂ ಕಲರ್ಸ್ ಬರುತ್ತೆ, ಮ್ಯಾಟ್ ಫಿನಿಷಿಂಗ್ದು ಬರುತ್ತೆ, ಶೈನಿದು ಬರುತ್ತೆ, ಡಲ್ ಗೋಲ್ಡು, ಬ್ರೈಟ್ ಗೋಲ್ಡ್ ಎಲ್ಲ ಥರನೂ ಬರುತ್ತೆ. ಸೊ ನಿಮಗೆ ಸಾರಿಗೆ ಯಾವುದು ಮ್ಯಾಚ್ ಆಗುತ್ತೆ, ಯಾವ ಕಲರ್ ಬೀಡ್ಸ್ ಆದರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ನೀವು ಚೂಸ್ ಮಾಡಿಕೊಂಡು ಮಾಡ್ಕೋಬೋದು. ನೋಡಿ ಇವಾಗ 1 ಗ್ಲಾಸ್ ಬೀಡು, 1 ಬೀಡು, ಈ ಥರ ಒಂದು ಲೆಸ್ ಮಾಡ್ಕೊಂಬರ್ತಾ ಇದ್ದೀನಿ. ಆ ಸೈಡಿಂದ ರೈಟ್ ಟು ಲೆಫ್ಟು ಒಂದು ಆ್ಯಡ್ ಮಾಡ್ಕೊಂಬರ್ತೀನಿ, 4 ಗ್ಲಾಸ್ ಬೀಡ್ಸ್ವರೆಗೂ. ಇದು ಲೆಫ್ಟ್ ಟು ರೈಟು ಒಂದು ಲೆಸ್ ಮಾಡ್ಕೊಂಬರ್ತೀನಿ. ಸೊ 4th ಆದಮೇಲೆ, ಸೆಂಟ್ರದ್ದು ಆದಮೇಲೆ ಈ ಥರ ಕಡಿಮೆ ಮಾಡ್ಕೊಂಬರ್ತೀನಿ. ನೋಡಿ ಇವಾಗ 1 ಗ್ಲಾಸ್ ಬೀಡ್ ಆಯ್ತಲ್ಲ, ಲಾಸ್ಟಲ್ಲಿ 1 ಸಿಂಗಲ್ ರೌಂಡ್ ಬೀಡ್. ಗ್ಲಾಸ್ ಬಿಡ್ಸ್ದೆಲ್ಲ ಆಯ್ತಲ್ವ, 3, 2, 1 ಆದಮೇಲೆ 1 ಸಿಂಗಲ್ನ ಬೀಡನ್ನ ಮಾಡಿಬಿಟ್ಟು ನೋಡಿ, ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿದ್ವಿ ಅದೇ ರೀತಿ. ಸ್ವಲ್ಪ ಬಟ್ಟೆ ತೊಗೋಬೇಕು, ಅದರಲ್ಲಿ ವಾಪಸ್ ಹೋಗಬೇಕು. ಈ ರೀತಿ ಸೆಕ್ಯೂರ್ ಆಗುತ್ತೆ ನಮಗೆ, ಫುಲ್ ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್, ಅಂತೂ ಹೊಸದಾಗಿದೆ, ತುಂಬ ನ್ಯೂ ಡಿಸೈನು ಟ್ರೈ ಮಾಡಿರೋದು. ಸೊ ಸ್ಪೆಷಲ್ ಡಿಸೈನ್ ಅಂತಲೇ ಹೇಳ್ಬೋದು, ಯಾಕಂದರೆ ಗ್ಲಾಸ್ ಬೀಡ್ ಸ್ವಲ್ಪ ಶೈನಿ ಶೈನಿ ಥರನೇ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಮತ್ತು ಇವಾಗ ನೆಕ್ಸ್ಟು ಸಿಂಗಲ್ ಬೀಡ್ ಬೇಡ, ಆಲ್ರೆಡಿ ಸಿಂಗಲ್ ಬೀಡ್ ಇದೆ ಅಲ್ವಾ, 1 ಗ್ಲಾಸ್ ಬೀಡು, 1 ರೌಂಡ್ ಬೀಡ್ ತೊಗೊಳ್ತೀನಿ. ನೆಕ್ಸ್ಟ್ ಟ್ರಯಾಂಗಲ್ಗೆ ಸ್ಟಾರ್ಟ್ ಮಾಡ್ಕೊಬೇಕು. ಸೊ ಇದನ್ನು ಕೂಡ ಬೆಂಡ್ ಮಾಡಿಕೊಂಡು ಫಸ್ಟ್ ಬಟ್ಟೆ ಇಟ್ಕೋಬೇಕು ಸ್ವಲ್ಪ, ಗ್ಲಾಸ್ ಬೀಡ್ ಫಸ್ಟ್, ರೌಂಡ್ ಬೀಡ್ ನೆಕ್ಸ್ಟ್, ಈ ಥರ ಟೈಟ್ ಮಾಡ್ಕೊಳ್ಳೋದು. ಮತ್ತು ನಾವು ಸೂಜಿಗೆ ಮಣಿ ತೊಗೋಬೇಕಾದ್ರೆ ಗೋಲ್ಡನ್ ಬೀಡ್ ಫಸ್ಟ್ ತೊಗೋಬೇಕು, ಆಮೇಲೆ ಗ್ಲಾಸ್ ಬೀಡ್ಸ್ ತೊಗೋಬೇಕು. ಇವಾಗ 2 ಗ್ಲಾಸ್ ಬೀಡ್ಸ್ ತೊಗೋತಾ ಇದ್ದೀನಿ, 2 ಗ್ಲಾಸ್ ಬೀಡ್ ತೊಗೊಂಡು. ಸೊ ದಾರ ಆರಾಮ್ಸಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಸುಕ್ಕು ಬರ್ದಿರೋ ಥರ ನೀವು ನೋಡ್ಕೊಂಡು ನೀಟಾಗೆ ಪಾಸ್ ಮಾಡ್ಕೋಬೇಕಾಗತ್ತೆ. ಸೊ ತುಂಬ ಲೆಂತಿ ತೊಗೊಂಡ್ರೂ ಚೆನ್ನಾಗಿ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತಲ್ಲ, ಲೆಂತಿ ದಾರ ತೊಗೋಬಿಟ್ರೆ ನೀವು ನೀಡಲ್ಗೆ ಈ ರೀತಿ ಪಾಸ್ ಮಾಡಬೇಕಾದ್ರೆ ನಿಮಗೆ ತುಂಬ ಟಫ್ ಅನ್ನಿಸ್ಬಿಡುತ್ತೆ. ಸೊ ಆದಷ್ಟು 1.5 ಮೀಟರಷ್ಟು ದಾರ ತೊಗೊಳ್ಳಿ ನೀವು ಪ್ರತಿ ಟೈಮು ಸೂಜಿಗೆ, ಅದು 1-3-4 ಟ್ರಯಾಂಗಲ್ಸ್ ಆಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. 1/2 ಮೀಟ್ರಿಗಿಂತ ಒಂಚೂರು ಲೆಂತಿ ತೊಗೊಳ್ಳಿ, ನಿಮ್ಗೆ ಈಸಿಯಾಗಿ ಹಾಕ್ಕೋಬೋದು. ನೀವು 1 ಮೀಟ್ರಷ್ಟೆಲ್ಲ ಲೆಂತ್ ತೊಗೋಬಿಟ್ರೆ, ಉದ್ದ ತೊಗೋಬಿಟ್ರೆ ಅದು ನಿಮಗೆ ಸುಕ್ಕಾಗೋದು, ಗಂಟಾಗೋದು, ಸೊ ಸಿಗಾಕ್ಕೊಳ್ಳೋದು ಬೀಡ್ಸ್ಗೆ, ಆ ಥರ ಎಲ್ಲ ಆಗುತ್ತೆ. ಸೊ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ. ನಾನಿವಾಗ ಬೀಡ್ಗೆ ಮಧ್ಯದಲ್ಲಿ ದಾರ ಖಾಲಿ ಆದರೆ ಯಾವ ರೀತಿ ಹಾಕೋದು ಅಂತ ಕೂಡ ತೋರಿಸ್ತೀನಿ, ಈ ಡಿಸೈನ್ಗೆ ಯಾವ ರೀತಿ ಹಾಕೋದು ಅಂತ ತುಂಬ ಸಿಂಪಲಾಗಿ ತೋರಿಸ್ತೀನಿ. ನೋಡಿ ಈ ಥರ ಎಲ್ಲ ನಮಗೆ, ಸೊ ದಾರನ ಸ್ವಲ್ಪ ಇದಾಗಬಾರ್ದು, ಗಂಟಾಗೋದು, ಮೆಸಿ ಆಗೋದು, ಆ ಥರ ಎಲ್ಲ ಆಗಬಾರ್ದು. ಸೊ ಅದಕ್ಕೋಸ್ಕರ ನೀವು ಚಿಕ್ಕ ಚಿಕ್ಕದಾಗೆ ತೊಗೊಳ್ಳಿ, 1/2 ಮೀಟ್ರು ಮೇಲೆ ಅಷ್ಟು ದಾರ ತೊಗೊಳ್ಳಿ, ಸರಿ ಹೋಗುತ್ತೆ. ಮತ್ತು ಇವಾಗ 1 ಲೆಸ್ ಮಾಡ್ಕೊಂಬರ್ಬೇಕು. ನಾವು ಫಸ್ಟು 1 ಗ್ಲಾಸ್ ಬಿಡು, 2 ಗ್ಲಾಸ್ ಬಿಡು, 3, 4 ಆಯ್ತಲ್ವ, ಇವಾಗ ಮತ್ತೆ 1 ಲೆಸ್ ಮಾಡ್ಕೊಬರ್ತಾ ಇದ್ದೀನಿ. ಈಗ 3 ಗ್ಲಾಸ್ ಬಿಡ್ಸ್, 1 ರೌಂಡ್ ಬೀಡು. ಸೊ ಹಾಕ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಫ್ರೆಂಡ್ಸ್, ಕೌಂಟಿಂಗ್ಸ್ ಏನು ಹೇಳೋದು ಬೇಡ, ನೋಡಿದ್ರೆ ಗೊತ್ತಾಗುತ್ತೆ. ಸೊ 1 ಕಡಿಮೆ ಮಾಡ್ಕೊಂಬರ್ತಾ ಇದ್ದೀನಿ ಈ ಥರ. ಸೊ ನಿಮಗೆ ರೌಂಡ್ ಬೀಡ್ ಈ ಥರ ಗೋಲ್ಡನ್ ಬೇಡ ಅಂದರೆ ಡಲ್ ಬೀಡ್ ಯೂಸ್ ಮಾಡ್ಬೋದು, ಸಿಲ್ವರ್ದು ಮ್ಯಾಚ್ ಮಾಡ್ಕೋಬೋದು, ಪರ್ಲ್ದು ಹಾಕ್ಕೋಬೋದು, ಯಾವ ರೀತಿ ಬೇಕಾದ್ರೂ ನಿಮ್ಮ ಕ್ರಿಯೇಟಿವಿಟಿ ಮಿಸ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೋಬೋದು. ಸಾರಿಗೆ ಮ್ಯಾಚ್ ಆಗೋ ಥರ ಯಾವ ಬೀಡ್ಸಾದ್ರು ತೊಗೋಬೋದು, ಬಟ್ ಮೆಥಡ್ ಈ ರೀತಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಟ್ರಯಾಂಗಲು. ಆ ಗ್ಲಾಸ್ ಟ್ಯೂಬ್ಸ್ ಬೀಡ್ಸ್ ಇದು. ಸೊ ಇದು ಆರಿ ವರ್ಕಾಗಿ ಯೂಸ್ ಮಾಡ್ತೀವಲ್ಲ, ಬ್ಲೌಸಸ್ಗೆಲ್ಲ ಮಾಡಿರ್ತಾರೆ, ಆಲ್ರೆಡಿ ಮಾಡಿಸಿರ್ತೀರ, ಬ್ಲೌಸ್ಗೆ ವರ್ಕ್ ಮಾಡಿಸಿರ್ತೀರ ಅಲ್ವಾ, ಗ್ಲಾಸ್ ಬಿಡ್ಸ್ ಅಂತೂ ಖಂಡಿತ ಯೂಸ್ ಮಾಡ್ತಾರೆ. ಸೊ ಈ ಥರ ಸೆರ್ಗೋಗು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ದಾರ ಇನ್ನು ಸ್ವಲ್ಪ ಲೆಂತ್ ಇದೆ, ನಾನು ಇವಾಗ ನಾಟ್ ಮಾಡ್ಕೋಬೇಕು. ಇವಾಗ ನಾವೇನು ಮಾಡ್ತೀವಿ ಅಂದರೆ, ಸೊ ಪಕ್ಕದಲ್ಲಿ ಎಲ್ಲಿಗೆ ನಿಂತಿರ್ತೀವಿ ಅಲ್ಲಿ ಪಕ್ಕದಕ್ಕೆ ವಾಪಸ್ ನಾನು ನೀಡಲ್ನ ಹಾಕ್ತೀನಿ. ನೋಡಿ ಪಕ್ಕದಲ್ಲೇ ಆ ಬೀಡ್ಗೆ ವಾಪಸ್ ಹಾಕಿಬಿಟ್ಟು ನಾನು ಎಮ್ಮಿಂಗ್ಗೆ ನಾಟ್ ಮಾಡ್ಕೊಳ್ತೀನಿ. ಸೊ ರಿವರ್ಸ್ ಅಂದರೆ ಪಕ್ಕದಕ್ಕೆ ಒಂದು ವಾಪಸ್ ರಿವರ್ಸ್ ಬಂದುಬಿಟ್ಟು ಎಮ್ಮಿಂಗ್ಗೆ ನಾರ್ಮಲಾಗಿ 1-2-3 ನಾಟ್ ಹಾಕ್ಕೊಂಡು ಕಟ್ ಮಾಡಿ ಎಂಡ್ ಮಾಡೋದು. ಸೊ ಇದನ್ನು ವಾಪಸ್ ಗ್ಲಾಸ್ ಬೀಡ್ಸ್ ಒಳಗಡೆನೇ ಹಾಕ್ಬಿಟ್ಟು ಕಟ್ ಮಾಡ್ಕೋಬೋದು, ಇಲ್ಲ ಹಾಗೆ ಆದರೂ ಕಟ್ ಮಾಡ್ಕೋಬೋದು. ಈ ಥರ 1-2-3 ನಾಟ್ಸ್ ಹಾಕಿ ಕಟ್ ಮಾಡ್ಕೊಳ್ಳೋಣ.
ಮತ್ತು ಸ್ಟಾರ್ಟ್ ಯಾವ ರೀತಿ ಮಾಡೋದು ತೋರಿಸ್ತೀನಿ. ನಾರ್ಮಲ್ಲು ಸೂಜಿಗೆ ದಾರ ಹಾಕ್ಕೊಂಡು ಗಂಟು ಹಾಕಿಟ್ಕೊಂಡಿರ್ತೀವಲ್ವ, ಸೊ ಈ ರೀತಿ ನಾಟ್ ಆಯ್ತಲ್ವ ನಮಗೆ. ಸೊ ಮತ್ತೆ ಇವಾಗ ಹೊಸದು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಲಾಸ್ಟದು ನಾವೆಲ್ಲಿಗೆ ನಿಲ್ಲಿಸಿರ್ತೀವಿ ಲಾಸ್ಟ್ ಒಂದು ಅಲ್ಲಿಗೆ ಅದರಿಂದನೇ ಬರಬೇಕು ನಾವು ಇವಾಗ. ಸೊ ನಾರ್ಮಲಾಗಿ ಸ್ವಲ್ಪ ಬಟ್ಟೆ ತೊಗೊಳ್ಳೋಣ, ನಾಟ್ ಹಿಂದೆ ಬರಬೇಕು ನಮ್ಗೆ ಅಲ್ಲಿ. ಸೊ ಬಟ್ಟೆ ತೊಗೊಂಡು ಈ ಲಾಸ್ಟ್ ಲೈನ್ ಏನಿದೆ ಗ್ಲಾಸ್ ಬೀಡ್ಸು ಗೋಲ್ಡನ್ ಬೀಡ್ಸು ಪೂರ್ತಿ ನಾವು ನೀಡಲಿಂದ ಬರಬೇಕು. ಸೊ ರೌಂಡ್ ಬೀಡಲ್ಲೂ ವಾಪಸ್ ಬರಬೇಕು. ಈ ರೀತಿ ನ್ಯೂ ಥ್ರೆಡ್ನ ಹಾಕ್ಕೊಳ್ಳೋದು. ಸೊ ಆ್ಯಕ್ಚುಲಿ ದಾರ ಖಾಲಿ ಆಗೇ ಆಗುತ್ತೆ ಫ್ರೆಂಡ್ಸ್, ಫುಲ್ ಸೀರೆಗೆ ನಾವು ಮಾಡೋಕ್ಕೆ ಅಷ್ಟು ಲೆಂತ್ ತೊಗೊಳಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾಟ್ ಯಾವ ರೀತಿ ಹಾಕೋದು ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಈ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇವಾಗ 3 ಗ್ಲಾಸ್ ಬಿಡ್ಸ್ ಒಂದು ರೌಂಡ್ ಬಿಡ್ ಆ ಥರ ಮಾಡ್ಕೊಂಡು ಹೋಗೋದು. ಟ್ರಯಾಂಗಲ್ ಈ ಥರ ಫಾರ್ಮ್ ಆಗುತ್ತೆ, ಬಟ್ ತುಂಬ ಶೈನಿ 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 ಅನಿಸುತ್ತೆ ದೂರದಿಂದ ಫ್ರೆಂಡ್ಸ್. ನೀವು ಸ್ಟಿಚ್ ಮಾಡಿರೋದಂತ ಕೂಡ ಗೊತ್ತಾಗಲ್ಲ, ಏನೋ ಆರಿ ವರ್ಕ್ ಮಾಡಿಸಿದ್ರ ಅಂತ ಅನಿಸುತ್ತೆ. ಸೊ ಬೇಕಂದರೆ ಕುಚ್ಚು ಕಟ್ಕೋಬೋದು ನೋಡಿ, ಇದಕ್ಕೆ ಕುಚ್ಚು ಕೂಡ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ನೀವು ಸ್ಟಾರ್ಟ್ ಮಾಡಿದ್ರೆ ಟ್ರಯಾಂಗಲು ಕುಚ್ಚು ಕೂಡ ಕಟ್ಕೋಬೋದು. ಸೊ ಯಾವ ರೀತಿ ಬೇಕಂದರೆ ಇದು ಡಿಸೈನು ತೆರೆ ಮಾಡ್ಕೋಬೋದು ಫ್ರೆಂಡ್ಸ್. ಕುಚ್ಚು ವಿತೌಟ್ ಕುಚ್ಚು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಇಲ್ಲಾಂದರೆ ಕುಚ್ಚು ಕೂಡ ಸೆಂಟ್ರಲ್ಲಿ ಕಟ್ಕೋಬೋದು. ಸೊ ಈ ತಿರಿ ನಾನಿಲ್ಲಿ ಕುಚ್ಚು ಕಟ್ಟಿಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಫೈನಲಾಗಿ ಈ ರೀತಿ ಕಾಣಿಸ್ತಾ ಇದೆ. ಹಾಫ್ ವೈಟ್ಗೂ ಈ ಡಿಸೈನ್ಗೂ ತುಂಬ ಮ್ಯಾಚ್ ಆಗ್ತಾ ಇತ್ತು. ಸೊ ಕಸ್ಟಮರ್ ಕೂಡ ತುಂಬ ಇಷ್ಟ ಬಿದ್ದರು. ನಿಮಗೂ ಇಷ್ಟ ಆಗಿದ್ರೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ಮನೇಲಿ ಎಲ್ಲರೂ ಹಾಕ್ಬೋದು, ಈವನ್ ಕ್ರೋಷನೂ ಬೇಕಿಲ್ಲ. ಸೊ ಬರೀ ನೀಡಲು ಜಸ್ಟ್ 120 ರುಪೀಸ್ ಗ್ಲಾಸ್ ಬೀಡ್ಸು, 110 ರುಪೀಸ್ ಗೋಲ್ಡನ್ ಬೀಡ್ಸ್ ಆದರೆ ಫುಲ್ ಸ್ಯಾರಿ ಕಂಪ್ಲೀಟ್ ಆಗೋಗುತ್ತೆ. ತುಂಬ ಕಡಿಮೆ ಖರ್ಚಲ್ಲಿ ಆರಾಮ್ಸಾಗಿ ಹಾಕ್ಕೋಬೋದು, ಒಂದು ಸ್ಪೆಷಲ್ ಲುಕ್ ಬರುತ್ತೆ ಸ್ಯಾರಿಗೆ. ಈವನ್ ನೀವು ಬ್ಲೌಸಸ್ಗೆ ಸ್ಲೀವ್ಸಿಗೆ ಕೂಡ ಹಾಕ್ಕೋಬೋದು, ಬ್ಯಾಕ್ಗೆ ನೆಕ್ ಕೂಡ ಹಾಕ್ಕೋಬೋದು, ದುಪಟ ಕೂಡ ಹಾಕ್ಕೋಬೋದು. ಸೊ ತುಂಬ ಟೈಪಲ್ಲಿ ಇದು ಯೂಸ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆ ಖುಷಿಯಾಗುತ್ತೆ. ಡಿಸೈನ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ. ನೀವು ಗೋಲ್ಡನ್ ಬೀಡ್ ಬೇಡ ಅಂದರೆ ಡಲ್ ಬೀಡಲ್ಲಿ ಯೂಸ್ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.